ಸ್ವತಂತ್ರ ಭಾರತದಲ್ಲಿ ಸೇರಿರಲಿಲ್ಲ. ಸ್ವಾತಂತ್ರ್ಯ ಬಂದಾಗ ಆಗಸ್ಟ್ 15, 1947 ಇವು ಸೇರಿರಲಿಲ್ಲ. ಹೈದರಾಬಾದ್ ಮತ್ತು ಮೈಸೂರು ರಾಜ್ಯಗಳು, ಸಂಸ್ಥಾನಗಳು, ಅವೆರಡೂ ಕೂಡ ಸ್ವತಂತ್ರ ಭಾರತಕ್ಕೆ ಸೇರಲಿಲ್ಲ. ಮೈಸೂರಿನಲ್ಲಿ ಮೈಸೂರು ಚಲೋ ಚಳವಳಿ ನಡೆಯಿತು. ಅವರು ತಕ್ಷಣ ಒಪ್ಕೊಂಡು ಮೈಸೂರು ರಾಜರುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಂಡು ಭಾರತ ಸರ್ಕಾರದಲ್ಲಿ ಸೇರ್ಕೊಳ್ತಕ್ಕಂಥ ಪ್ರಯತ್ನ ಕೆಲಸವನ್ನು ಮಾಡೋದು ತೀರ್ಮಾನ ಆಯಿತು. ಆದರೆ ಇವರು 1948 ಸೆಪ್ಟೆಂಬರ್ 17 ಕೂಡ ಸೇರಿರಲಿಲ್ಲ. ಅದಕ್ಕೋಸ್ಕರ ದೊಡ್ಡ ಹೋರಾಟ ಕೂಡ ನಡೆಯಿತು. ಬಹಳ ಜನ ತ್ಯಾಗ ಬಲಿದಾನಗಳನ್ನು ಮಾಡಿದ್ರು. ನಾನು ಅವ್ರನ್ನೆಲ್ಲರೂ ಕೂಡ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲ ನಮ್ಮ ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಹಿಂದೆ 2013-18 ನಮ್ಮ ಸರ್ಕಾರ ಇದ್ದಾಗ ಒಮ್ಮೆ ಕಲ್ಬುರ್ಗಿನಲ್ಲಿ ಸಚಿವ ಸಂಪುಟದ ಸಭೆ ನಡೆದಿತ್ತು 2014. ಅದಾದಮೇಲೆ ನಮ್ಮ ಸರ್ಕಾರ ಸಚಿವ ಸಂಪುಟದ ಸಭೆಯನ್ನು ಮಾಡೋಕ್ಕಾಗಲಿಲ್ಲ. ಇವತ್ತು ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ವಿಮೋಚನೆಯಾದಂಥ ದಿನ. ಪ್ರಿಯಾಂಕ್ ಖರ್ಗೆ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಈ ಭಾಗದ ಶಾಸಕರು, ಮಂತ್ರಿಗಳು, ಶಾಸಕರುಗಳು ಎಲ್ಲರೂ ಕೂಡ ಒಂದು ಸಚಿವ ಸಂಪುಟದ ಸಭೆಯನ್ನು ಕಲ್ಬುರ್ಗಿಯಲ್ಲಿ ಮಾಡಬೇಕು, ಆ ಭಾಗದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ಅವರೆಲ್ಲರೂ ಹೇಳಿದ್ರಿಂದ ನಾನು ಹೇಗೂ 17 ಬರ್ತಾಯಿದ್ದೀನಿ. ಅವತ್ತೇ ಸಚಿವ ಸಂಪುಟದ ಸಭೆಯೂ ಕೂಡ ಮಾಡೋಣ ಅಂತೇಳಿ ಇವತ್ತು ಸಚಿವ ಸಂಪುಟದ ಸಭೆಯನ್ನು ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, 2012 ಸಂವಿಧಾನಕ್ಕೆ ತಿದ್ದುಪಡಿ ಆಯಿತು ಮನಮೋಹನ್ ಸಿಂಗ್ರವರು ಇರುವಾಗ. NDA ಸರ್ಕಾರ ಇದ್ದಾಗ, UPA ಸರ್ಕಾರ ಇರುವಾಗ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿರುವಾಗ ಮಲ್ಲಿಕಾರ್ಜುನ ಖರ್ಗೆಯವರ ಮತ್ತು ಧರ್ಮಸಿಂಗ್ ಅವರ ಮತ್ತು ಇತರ ಹೋರಾಟಗಾರರ ಪ್ರಯತ್ನದಿಂದ 371J ಸಂವಿಧಾನದಲ್ಲಿ ಸೇರ್ಪಡೆಯಾಯಿತು. ಅದರ ಪ್ರಕಾರ ವಿಶೇಷ ಸವಲತ್ತುಗಳನ್ನು ಈ ಭಾಗಕ್ಕೆ ಕೊಡಬೇಕು, ನಿಜಾಮರ ಆಡಳಿತದಿಂದ ಭಾಳ ಹಿಂದುಳಿದು ಬಿಟ್ಟಿದೆ ಅಂತೇಳಿ ನಾವು ತೀರ್ಮಾನ ಮಾಡಿ 2013 ಈ ತಿದ್ದುಪಡಿ ಆದಮೇಲೆ ನಮ್ಮ ಸರ್ಕಾರ ಕರ್ನಾಟಕದಲ್ಲಿತ್ತು. ಆಗ HK ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಆಗ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸದಸ್ಯರಾಗಿದ್ದರು. ಅವರು ಒಂದು ವರದಿಯನ್ನು ಕೊಟ್ಟರು. ಆ ವರದಿ ಪ್ರಕಾರ ಯಥಾವತ್ತಾಗಿ ಆ ವರದಿಯನ್ನು ನಾವು ಒಪ್ಪಿಕೊಂಡು ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆವು. ಸೊ ಹಾಗಾಗಿ ಅದರ 10 ಆಯಿತು.
ಈ 371J ಜಾರಿಯಾಗಿ ಕೂಡ 10 ವರ್ಷಗಳಾಯಿತು. ಸೊ ಅದನ್ನ ದಶಮಾನೋತ್ಸವ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡಿದ್ದು, ಎರಡೂ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ದಶಮಾನೋತ್ಸವ ಕಾರ್ಯಕ್ರಮ ವಿಜಯ ಆಮೇಲೆ ಇವರು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ಇವೆರಡನ್ನು ಕೂಡ ಮಾಡಿದ್ದೀವಿ. ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇವತ್ತು ಮಾಡಿದ್ದೀವಿ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಭಾಳ ಹೆಚ್ಚು ವಿಷಯಗಳನ್ನು ಅನುಮೋದನೆ ಕೊಡ್ತಕ್ಕಂಥದ್ದು, DPR ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸುಮಾರು 56 ಸಬ್ಜೆಕ್ಟ್ಗಳನ್ನು ಇವತ್ತು ಚರ್ಚೆ ಮಾಡಿದ್ದೀವಿ. ಅದರಲ್ಲಿ 10 ಸಬ್ಜೆಕ್ಟ್ಗಳನ್ನು ಬಿಟ್ಟರೆ ಉಳಿದ 46 ಸಬ್ಜೆಕ್ಟ್ಗಳು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವು. ಐವತ್ತಾರರಲ್ಲಿ 46 ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವು. ಸುಮಾರು 12,692 ಕೋಟಿ ರೂಪಾಯಿ ಈ ಒಟ್ಟು 56 ಸಬ್ಜೆಕ್ಟ್ಗಳಿಂದ 12,692 ಕೋಟಿ. ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂಥ 46 ಸಬ್ಜೆಕ್ಟ್ಗಳಿಗೆ ಆ ಸಬ್ಜೆಕ್ಟ್ಗಳ ಒಟ್ಟು ಮೊತ್ತ 11,770 ಕೋಟಿ. 11,770 ಕೋಟಿ. ಅದರಲ್ಲಿ ಬಹಳ ಮುಖ್ಯವಾಗಿ ಬೀದರ್ ಮತ್ತು ಗುಲ್ಬರ್ಗವನ್ನು ಕಾರ್ಪೊರೇಷನ್ಗಳಾಗಿ ಕನ್ವರ್ಟ್ ಮಾಡತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ. ಬೀದರ್ ಮತ್ತು ರಾಯಚೂರು ಪಟ್ಟಣಗಳನ್ನು ನಗರ ಪಾಲಿಕೆಗಳನ್ನಾಗಿ ಮಾಡತಕ್ಕಂಥ ನಿರ್ಣಯವನ್ನು ಮಾಡಿದ್ದೇವೆ. ಜೊತೆಗೆ ಬೀದರ್ ಮತ್ತು ಗುಲ್ಬರ್ಗದಲ್ಲಿ ಬರ್ತಕ್ಕಂಥ ಎಲ್ಲ ಜನವಸತಿಗಳು ಕುಡಿಯುವ ನೀರಿನ ಯೋಜನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಸುಮಾರು ಇದಕ್ಕೆ ತಗಲ್ತಕ್ಕಂಥ ವೆಚ್ಚ 7,200 ಕೋಟಿ ರೂಪಾಯಿಗಳು. 7,200 ಕೋಟಿಗಳು. ನಾರಾಯಣಪುರ ಡ್ಯಾಮ್ನಿಂದ ನೀರು ತಗೊಬರತಕ್ಕಂಥದ್ದು ಅಲ್ಲ, ನಾರಾಯಣಪುರ ಡ್ಯಾಮ್ನಿಂದ ನೀರು ತಗೊಬರತಕ್ಕಂಥದ್ದು. ಸೊ ಇದನ್ನ ಕೇಂದ್ರ ಸರ್ಕಾರಕ್ಕೆ ಈ ಪ್ರಾಜೆಕ್ಟ್ಗಳನ್ನು ಕಳಿಸ್ಕೊಡ್ತೀವಿ. ಕೇಂದ್ರ ಸರ್ಕಾರ ಅರ್ಧ ಕೊಡಬೇಕು, ರಾಜ್ಯ ಸರ್ಕಾರ ಅರ್ಧ ಭರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. 7,200 ಕೋಟಿ ರೂಪಾಯಿನಲ್ಲಿ ರಾಜ್ಯ ಸರ್ಕಾರ ಅರ್ಧ 3,600 ಕೋಟಿ, ಕೇಂದ್ರ ಸರ್ಕಾರ ಅರ್ಧ 3,600 ಕೋಟಿ, ಒಟ್ಟು 7,000 ಕೋಟಿ ರೂಪಾಯಿಗಳಿಗೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಎರಡೂ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗೆ ಜನವಸತಿಗಳು ಅಂದರೆ ಎಲ್ಲ ಹಳ್ಳಿಗಳೇ ಅಲ್ವಾ, ಕ್ಲಾರಿಟಿ ಇದೆ, ಇದು ಕ್ಲಾರಿಟಿನೇ, ಜನವಸತಿಗಳು ಅನ್ನೋದು ಕ್ಲಾರಿಟಿನೇ. ಇನ್ನು ಜನರ
ಜನರ ಭಾಷೆಯಲ್ಲಿ ಎಲ್ಲ ಹಳ್ಳಿಗಳಿಗೂ ಕುಡಿಯ ನೀರನ್ನ ಶುದ್ಧವಾದಂಥ ಕುಡಿಯ ನೀರನ್ನ ಕೊಡ್ತಕ್ಕಂಥದ್ದನ್ನ ಮಾಡ್ತಕ್ಕಂಥ ಈ ಪ್ರಾಜೆಕ್ಟ್ಗಳನ್ನು ಮಾಡ್ತೇವೆ. ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇದ್ದು ನೆನೆಗುದಿಗೆ ಬಿದ್ದಿದ್ದಂಥ ಈ ಭಾಗದಲ್ಲಿ ಒಂದು ಸಚಿವಾಲಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಪ್ರತ್ಯೇಕ ಸಚಿವಾಲಯ ಮಾಡಬೇಕು ತೀರ್ಮಾನ ಮಾಡಿದ್ವಿ. ಈಗ ನಾವು 24-25 ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತಿನಂತೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ 5,000 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಮಾಡಿ ರಿಲೀಸ್ 5,000 ಕೋಟಿ ಈ ವರ್ಷ ಕೊಟ್ಟಿದ್ದೀವಿ 24-25. ಕೇಂದ್ರ ಸರ್ಕಾರ 10 ವರ್ಷಗಳಲ್ಲಿ 1 ರೂಪಾಯಿ ಕೊಟ್ಟಿಲ್ಲ. ಸಂವಿಧಾನ ತಿದ್ದುಪಡಿಯಾಗಿ 371J ಸೇರ್ಪಡೆಯಾಗಿ 50 ಒಂದು ರೂಪಾಯಿ ಕೊಟ್ಟಿಲ್ಲ. ಅದಕ್ಕೆ ಒಂದು ರೆಜಲ್ಯೂಷನ್ ಅನ್ನು ಪಾಸ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಕೂಡ 5,000 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ. ಆಮೇಲೆ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳು